ಇವತ್ತು ಕಾರ್ಯಕ್ರಮಕ್ಕೆ ಬರೋದಕ್ಕೆ ತಡ ಆಯ್ತು, ಒಂದು ತಡ ಆಗಿದೆ. ನಮ್ಮೆಲ್ಲರ ಕ್ಷಮೆಯನ್ನ ನಮ್ಮ NDA ಅಭ್ಯರ್ಥಿಗಳಾದ ಶ್ರೀಮತಿ ಕುಮಾರಿ ಶೋಭಾ ಮೇಡಮ್ ಅವರೇ, ನಮ್ಮೆಲ್ಲರ ಸ್ನೇಹಿತರು, ನಮ್ಮ ನಾಯಕರಾದ ಜವರೇಗೌಡರೇ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಹರೀಶ್ ಅವರೇ, ನಿಕಟ ಪೂರ್ವ ಅಧ್ಯಕ್ಷ ಆದ ನಾರಾಯಣ್ ಗೌಡ್ರೇ, ಅನಿಲ್ ಅವರೇ, ರಂಗರಾಜು ಅವರೇ, ಸಚ್ಚಿದಾನಂದ ಮೂರ್ತಿ ಅವರೇ, ಶ್ರೀಮತಿ ಗಾಯತ್ರಿ ಜವರೇಗೌಡ್ರೆ, ಶ್ರೀಮತಿ ಲತಾ ಹನುಮಂತೇಗೌಡ್ರೆ, ಮರೇಗೌಡ್ರೆ, ಇಲ್ಲಿರ್ತಕ್ಕಂಥ ಎಲ್ಲ ಜನತಾ ದಳದ ಎಲ್ಲ ಮುಖಂಡರುಗಳೇ, ವಿವಿಧ ಹುದ್ದೆಯಲ್ಲಿದ್ದೀರಿ ಎಲ್ಲ ಮುಖಂಡರುಗಳೇ, ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳೇ, ಇವತ್ತು ಬಹುಶಃ ಸನ್ಮಾನ್ಯ ದೇವೇಗೌಡರು ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ಪ್ರಧಾನಿಯಾಗಿ ಮೋದಿಯವರೇ ಬೇಕು, ರಾಷ್ಟ್ರ ಉಳಿಬೇಕು ಅಂತಕ್ಕಂಥ ತೀರ್ಮಾನವನ್ನು ತಂದಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು. ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೋಗ್ಬೇಕು, ಮೋದಿಯವರು ಇನ್ನೂ 16 ವರ್ಷ ಈ ರಾಷ್ಟ್ರವನ್ನು ಆಳ್ಬೇಕು, ಈ ರಾಷ್ಟ್ರ ಸುರಕ್ಷಿತವಾಗಿರ್ಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣ ಅವರೇನು ನಿರ್ಧಾರ ತಂದಿದ್ದಾರೆ. ನಾವು ಬಹಳ ಹಿಂದೆ ಕೇಳ್ಕೊಂಡೆ, ಕಳೆದ 6-7 ವರ್ಷದ ಹಿಂದೆ ನಾವು BJP ಜೊತೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ಆಸೆ ವ್ಯಕ್ತಪಡಿಸಿದೆ ನಾನು. ಇವತ್ತು ಅವರ ನಿರ್ಧಾರ ದೇಶ ಉಳಿಬೇಕು, ಮೋದಿಯವರು ಮತ್ತೆ ಪ್ರಧಾನಿ ಆಗ್ಬೇಕು ಅಂತಕ್ಕಂಥದ್ದು ಅವರ ಆಸೆ ಏನಿದೆ. ನಾವೆಲ್ಲ ಇವತ್ತು ನಮ್ಮ ಮುಖಂಡರು, ನನ್ನ ಆತ್ಮೀಯ ಸ್ನೇಹಿತರಾದ ಸನ್ಮಾನ್ಯ ಜವರೇಗೌಡರು ಅವರ ಮನಸ್ಸಿನ ಎಲ್ಲಾ ದುಃಖ ದುಮ್ಮಾನಗಳನ್ನ ಹೇಳ್ಕೊಂಡಿದ್ದಾರೆ. ಇವತ್ತು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರುಗಳು ನಿನ್ನೆ ತುರುವೇಕೆರೆನಲ್ಲಿ ಒಂದು ಸಭೆ ಮಾಡಿ ಬಂದೆ. ನಾವು ಸೋತಿರ್ತಕ್ಕಂಥವ್ರು ಗೆದ್ದಿರ್ತಕ್ಕಂಥವ್ರು, ಜನತಾದಳದ MLA ಮತ್ತು BJP ಸೋತಿರ್ತಕ್ಕಂಥವ್ರು, ನಾವೆಲ್ಲ ಒಟ್ಟಾಗಿ ಚುನಾವಣೆಯನ್ನು ಮಾಡ್ತೇವೆ. ಸುಮಾರು 75,000ಕ್ಕಿಂತ ಹೆಚ್ಚಿನ ಲೀಡರ್ ನಲ್ಲಿ ಒಂದ್ ಕಡೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಕೊಟ್ರು. ಬಹುಶಃ ನಾನು ಮೇಲ್ಕೆ ಮುಖ್ಯ ಕೇಳ್ಕೊಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಲ್ಲಿ, ಇವೆಲ್ಲೂ ಒಟ್ಟಾಗಿ ಚುನಾವಣೆಯನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಟ್ಟಾಗಿ ಹೋಗ್ಬೇಕು. ಯಾವುದೇ ಭಿನ್ನಾಭಿಪ್ರಾಯ ಇರ್ಬೋದು, ನಾವು 2019 ಚುನಾವಣೆಯಲ್ಲೂ ಭಾರತೀಯ ಜನತಾ ಪಕ್ಷ 40,000 ಲೀಡ್ ಬಂದಿದೆ. ನೀವೆಲ್ಲ ಮನ್ಸು ಮಾಡಿದ್ರೆ ಸುಮಾರು 90,000ಕ್ಕಿಂತ ಹೆಚ್ಚಿನ ಲೀಡರ್ನ ಕೊಡ್ತಕ್ಕಂಥ ಶಕ್ತಿ ನಮ್ಮ ಯಶವಂತಪುರ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿದೆ ಅಂತಕ್ಕಂಥದ್ದನ್ನ ಭಾವನೆ ನಾನು ವ್ಯಕ್ತಪಡಿಸ್ತೇನೆ. ಇವತ್ತು ಮೇಡಮ್ ಅವರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಇವತ್ತು ಮತ್ತೊಮ್ಮೆ ಈ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಮತ್ತು NDA ವಶಕ್ಕೆ ಬರಬೇಕು ಅಂತಂದ್ರೆ ನಾವೆಲ್ಲ ನಮ್ಮ ಸಣ್ಣ ಪುಟ್ಟ ಯಾವ್ದಾದ್ರು ಭಿನ್ನಾಭಿಪ್ರಾಯ ಇದ್ರೆ ಎಲ್ಲವನ್ನು ಇಲ್ಲೇ ನಾವು ಮರಿಬೇಕು, ಎಲ್ಲವನ್ನು ಇಲ್ಲೇ ಮರೆತು ಅತ್ಯಂತ ಹೆಚ್ಚಿನ ಬಹುಮತವನ್ನ ಯಶವಂತಪುರ ಬಹಳ ದೊಡ್ಡ ಕ್ಷೇತ್ರ ಇರೋದ್ರಿಂದ ನೀವು ಮನಸ್ಸು ಮಾಡಿದ್ರೆ 1,00,000ಕ್ಕಿಂತ ಹೆಚ್ಚಿನ ಲೀಡನ್ನ ಈ ಕ್ಷೇತ್ರದಲ್ಲಿ ಕೊಡ್ಬೋದು. ಜವರೇಗೌಡರಿಗೆ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಘೋಷಣೆ ಬಂದಿರತಕ್ಕಂಥದ್ದು 1,75,000 ಮತ ಬಂದಿರತಕ್ಕಂಥದ್ದು, BJPಗೂ ಬಂದಿರತಕ್ಕಂಥದ್ದು 180 ಬಂದಿರತಕ್ಕಂಥದ್ದು, 170 ಬಂದಿರತಕ್ಕಂಥದ್ದು. ಬಹುಶಃ BJPನಲ್ಲಿ ಇರ್ತಕ್ಕಂಥ ಯಾವ ಮುಖಂಡರುಗಳು ಹೋಗಿಲ್ಲ, ಯಾರು ಹೋಗಿಲ್ಲ. ಬೆಳಗಾವಿ ಜನ ಒತ್ತಡದಿಂದ ಕೆಲವರು ಹೋಗಿದ್ದಾರೆ JDS ಇಂದ, ಬಹುಶಃ ಅವರೆಲ್ಲ ಓಟ್ ಹಾಕ್ತಕ್ಕಂಥದ್ದೇ BJPಗೆ. ಅವರ ಮನಸ್ಸಿರ್ತಕ್ಕಂಥದ್ದು NDA ಪರ, ಇಲ್ಲಿ ದೇವೇಗೌಡರ ಪರ ಇರ್ತಕ್ಕಂಥದ್ದು, ಮೋದಿಜಿಯವರ ಪರ ಇರ್ತಕ್ಕಂಥದ್ದು. ಅದಕ್ಕೆ ನಾನು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡಿರ್ತಕ್ಕಂಥದ್ದು, ಒಂದು ಕುಟುಂಬದ ಚುನಾವಣೆ ತರ ಯಾರ್ಯಾದ್ರೂ ಒಂದು ಸಣ್ಣ ಪುಟ್ಟ ಭಿನ್ನಪ್ರಾಯ ಮರೆಯಬೇಕು, ಎಲ್ಲಾದ್ರೂ ಸಣ್ಣ ಪುಟ್ಟ ಗಲಾಟೆ ಆದ್ರೆ ಇವೆಲ್ಲ ಒಟ್ಟಾಗಿ ಹೋಗ್ಬೇಕು, ಈ ಚುನಾವಣೆಯನ್ನ ಒಗ್ಗಟ್ಟಾಗಿ ಎದುರಿಸಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. 100ಕ್ಕೆ 100 ಭಾಗ ಇವತ್ತು ರಾಷ್ಟ್ರದಲ್ಲಿ ಮೋದಿಜಿಯವರೇ ಪ್ರಧಾನಿ ಆಗ್ತಕ್ಕಂಥದ್ದು ನಾವು ಹೇಳ್ಕೊಂತೀವಿ. ನಾನು ಒಂದು ಸೀಟ್ ಗೆಲ್ತೀವಿ ಅಂತಕ್ಕಂಥ ಧೈರ್ಯದಿಂದ ಹೇಳ್ತೀವಿ ನಾವು, BJPನವರು NDA ಒಕ್ಕೂಟ 400ಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೀವಿ ಅಂತ. NDA ಒಕ್ಕೂಟ ಎಷ್ಟು ಹೇಳುತ್ತೆ? 100 ದಾಟೋದಿಲ್ಲ ಈ ಬಾರಿ, 100 ದಾಟೋದಿಲ್ಲ, 100 ಒಳಗಡೆ ಬರ್ತಕ್ಕಂಥದ್ದು. ಇವತ್ತು ನಮಗೆ ಧೈರ್ಯ ಇದೆ, ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ, ಖಂಡಿತವಾಗೂ ನಾವು
ಶೋಭಾ ಮೇಡಮ್ ಅವ್ರನ್ನ ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾವು ಉತ್ತರ ಲೋಕಸಭಾ ಕ್ಷೇತ್ರದಿಂದ ನಾವು ಡೆಲ್ಲಿಗೆ ಕಳ್ಸ್ಕೊಡ್ತೀವಿ ಅಂತಕ್ಕಂತ ಮಾತನ್ನು ಹೇಳ್ತೀವಿ. ಅವ್ರಿಗೆ ಮತ್ತೊಮ್ಮೆ ಸಚಿವ ಸ್ಥಾನನು ಸಿಗ್ಲಿ, ನಮ್ಮ ಯಶವಂತಪುರದಿಂದ ಎಂದು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲದಲ್ಲೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂತ ನಾವೆಲ್ಲ ಒಂದು ಅಣ್ಣ ತಮ್ಮದ ರೀತಿ ಹೋಗೋಣ ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಒಟ್ಟಾಗಿ ಹೋಗ್ಬೇಕು, ಇಲ್ಲಿನ ದುರಾಡಳಿತವನ್ನ ಬಗ್ಗು ಪಡಿಬೇಕಾದ್ರೆ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ನಾನು ಸಹ ಚುನಾವಣಾ ಸಂದರ್ಭದಲ್ಲಿ ಏನ್ ಪ್ರಾರಂಭ ಆಗಿದೆ, ನಾನು ಎಲ್ಲಿ ಕರೀತೀರ ನಾನು ಸಹ ಬರ್ತೀನಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಇವತ್ತು ಸನ್ಮಾನ್ಯ ದೇವೇಗೌಡರ ಒಂದು ಮನಸ್ಸಿನ ಅಂತರಾಳದಿಂದ ಏನೇಳಿದ್ದಾರೆ ಇದಾಗ್ಬೇಕು ಅಂತಂದ್ರೆ ನಾವು ಅತ್ಯಂತ ಹೆಚ್ಚಿನ ಬಹುಮತದಿಂದ ಯಶವಂತಪುರದಿಂದ ಕೊಡಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಿಂದ ಹೇಳ್ತೇನೆ. ಕುಮಾರಣ್ಣವರ ಒಂದು ಮನಸ್ಸಿನ ಇದೇನೈತೆ, ಇವತ್ತು ಮೋದಿಯವರು ಮತ್ತೆ ಪ್ರಧಾನಿ ಆಗ್ಬೇಕು ಅಂತಕ್ಕಂಥದ್ದೇನೈತೆ. ನಾವು ಇಲ್ಲಿ 28 ಗೆಲ್ಬೇಕು, ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತವನ್ನ ಕೊಡಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ನೀವೆಲ್ಲರೂ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ಬೇಕು. ನೀವು ದೇವೇಗೌಡರು ನಮ್ಮ ಮುಖಂಡಗಳು ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲಿಂದ ಪ್ರಾರಂಭ ಮಾಡ್ಬೇಕು, ಯಾವ ರೀತಿ ಪ್ರಾರಂಭ ಮಾಡ್ಬೇಕು, ಯಾವ ಬೂತ್ಗಳನ್ನ ಗಟ್ಟಿ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲಿ ನಾವು ವೀಕ್ ಇದೆ ಆ ಬೂತ್ಗಳಲ್ಲಿ ನೀವು ಇಬ್ರು ಸೇರಿದ್ರೆ 100 ಬರ್ತದೆ. ನಿಮ್ಮ ಗುರಿ ಇರ್ಲಿ, ನೀವು ಬರ್ತಕ್ಕಂತ ಎಲ್ಲಾ ಬೂತ್ಗಳಲ್ಲೂ NDA ಅಭ್ಯರ್ಥಿ ಶೋಭಾ ಮೇಡಮ್ ಅವರು ಲೀಡ್ ಕೊಡ್ತೀವಿ ಅಂತಕ್ಕಂತ ಒಂದು ಸಂಕಲ್ಪವನ್ನ ಮಾಡಿದ್ರೆ 100 ಭಾಗ ಎಲ್ಲಾ ಬೂತ್ಗಳಲ್ಲೂ ಲೀಡ್ ಕೊಡ್ತೀರಾ? ಇಂಥ ಕ್ಷೇತ್ರದಲ್ಲಿ ಇರ್ತಕ್ಕಂತ ಎಲ್ಲಾ ಬೂತ್ಗಳಲ್ಲೂ ಲೀಡ್ ಕೊಡ್ತಕ್ಕಂತ ಶಕ್ತಿ ನಮ್ಮ ಎರಡು ಪಕ್ಷಕ್ಕೂ ಇದೆ ಅಂತಕ್ಕಂತ ಮಾತನ್ನ ಹೇಳಿ ನಾವು ಅವ್ರಿಗೆ ಶುಭಾರೈಸಣ ಅಂತಕ್ಕಂತ ಮಾತನ್ನ ಹೇಳಿ ಭಗವಂತ ಅವ್ರಿಗೆ ಹೆಚ್ಚಿನ ಅಂತರಿಂದ ಗೆಲ್ತಕ್ಕಂತ ಶಕ್ತಿ ಕೊಡ್ಲಿ ಅಂತಕ್ಕಂತ ಮಾತನ್ನ ಹೇಳಿ ನಾನು ಮಾತು ಕೊಡ್ತೇನೆ. ಎರಡು ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.